ನಮಸ್ಕಾರ ವೀಕ್ಷಕರೇ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಅರ್ಲಿಹಳ್ಳೆ ಗ್ರಾಮ ಭದ್ರಾವತಿ ತಾಲೂಕಿನ ಮಾಜಿ ಅಧ್ಯಕ್ಷರಾದ ಶ್ರೀ ಸುನಂದ್ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರಿಗೆ ಮತ್ತೆ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ದೀರಾ ಸರ್? ನಾನು 1986 1986 ನಮ್ಮ ಕ್ಷೇತ್ರದ ಜಿ ಬಸವಣ್ಣಪ್ಪ ಮಿನಿಸ್ಟರ್ ಇದ್ರು ಅವಾಗ, ಈಗ ಮಾಜಿ ಇದ್ದಾರೆ, ಅವರ ಮುಖಾಂತರ ರಾಜಕೀಯ ಪ್ರವೇಶ ಮಾಡಿದೆ. ಅಂದಿನಿಂದ ಇಂದಿವರೆಗೂ ಎಲ್ಲ ಸಂಘ ಸಂಸ್ಥೆ ಸ್ಟೇಟ್ ಸಂಘಗಳಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀವಿ. ಅಂದ್ರೆ 1986-87 ನೀವು ಮೊಟ್ಟ ಮೊದಲ ಬಾರಿಗೆ ಪೊಲಿಟಿಕಲ್ ಮತ್ತೆ ಸಮಾಜ ಸೇವೆಗಳನ್ನ ಸ್ಟಾರ್ಟ್ ಮಾಡಿದ್ರಿ. ಯಾವ್ಯಾವ ತರ ನೀವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದ್ರಿ? 86-87 ನಾವು ತಾವು ಬಂದ ಮೇಲೆ ಯಾವ ತರ ನೀವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದ್ರಿ? ಇದು ಏನು, ರಾಜಕೀಯ ಫುಡ್ ಮಿನಿಸ್ಟರ್, ಆಹಾರ ಮತ್ತು ನಾಗರಿಕ ಸಚಿವರಾಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ನಾವು ಸ್ಟೇಟ್ ರಾಜ್ಯ ಪಡಿತರ ವಿತರ ಸಂಘದ ರಾಜ್ಯಾಧ್ಯಕ್ಷರಾಗಿ ಅನೇಕ ಸಮಸ್ಯೆಗಳನ್ನ ಸರ್ಕಾರದ ಜೊತೆ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಗೋಡನ್ಗಳಲ್ಲಿ ಎಲೆಕ್ಟ್ರಿಕ್ ಸ್ಕೇಲ್ ಇರಲಿಲ್ಲ, ತೂಕದ ಯಂತ್ರಗಳನ್ನ ಅದನ್ನ ಪಡ್ಕೊಂಡ್ವಿ. ಅದಾದ ನಂತರ ನ್ಯಾಯಬೆಲೆಯಂಗಡಿ ಮಾಲೀಕರ ಲೈಸೆನ್ಸ್ ರಿನ್ಯೂವಲ್ ವರ್ಷ ವರ್ಷ ಇತ್ತು, 3 ವರ್ಷಕ್ಕೊಂದ್ಸತಿ ಅದನ್ನ ಮಾಡಿದ್ವಿ. ಅನೇಕ ಸಮಸ್ಯೆಗಳು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು, ಆಗ ರಾಮಲಿಂಗರೆಡ್ಡಿ ಅಂತ ಫುಡ್ ಮಿನಿಸ್ಟರ್ ಇದ್ರು, ಅವ್ರು ಕಾಂಗ್ರೆಸ್ನವರೇ, ಅವ್ರ ಜೊತೆ ಕುತ್ಕೊಂಡು ಅನೇಕ ಬೇಡಿಕೆಗಳು ಸರ್ಕಾರದ ಜೊತೆಗೆ ಈಡೇರಿಸ್ಕೊಂಡ್ವಿ. ಆ ರಾಜಕೀಯದಲ್ಲಿ ಎಲ್ಲಿಂದ ಇಲ್ಲಿವರೆಗೂ ರಾಜ್ಯಾಧ್ಯಕ್ಷನಾಗಿ ಕೆಲವು ಕಾರ್ಯನಿರ್ವಹಿಸಿದ್ದೀನಿ. ಅದಾದ ನಂತರ ಕೆಲವು ರಾಜಕೀಯ ಒತ್ತಡದ ಮೇಲೆ ನಮ್ಮ ವಾಲ್ಮೀಕಿ, ನಾನು ಎಷ್ಟು ಜನಾಂಗದ ಅಧ್ಯಕ್ಷ ಜನನಾಗನಾಗಿದ್ದರಿಂದ, ಹೌದು, ಇದರ ಜೊತೆಗೆ ವಾಲ್ಮೀಕಿ ಸಂಘರ್ಷ ಸಮಿತಿ ಎಂಬ ಸಂಘ ರಿಜಿಸ್ಟ್ರೇಷನ್ ಮಾಡಿ ಇಡೀ ರಾಜ್ಯದಾದ್ಯಂತ ವಾಲ್ಮೀಕಿ ಸಮಾಜದ ಪರವಾಗಿ ಅವರ ಅನೇಕ ಬೇಡಿಕೆಗಳನ್ನು ಇಟ್ಕೊಂಡು ಒತ್ತಾಯ ಮಾಡಿ, ಈಗ ಅಲ್ಲಿ ನನ್ನ ಒಂದು ಇದು ಅಂದರೆ ವಾಲ್ಮೀಕಿ ಜಯಂತಿ ಪ್ರತಿ ವರ್ಷ ಸರ್ಕಾರದಿಂದ ರಜಾ ಘೋಷಣೆ ಮಾಡುವಾಗ ನಾ ಅದರಲ್ಲೂ ಸಹ ನಮ್ಮದು ಒಂದು ಸಣ್ಣದೊಂದು ಹೋರಾಟನೂ ಇದೆ. ಇಡೀ ರಾಜಕೀಯ ಸಂಘ ಇದರಲ್ಲೂ ಹೋರಾಟಗಳನ್ನು ಮಾಡಿಕೊಂಡಿದ್ದೀವಿ. ಈಗ ಸಂಘ ರಾಜಕೀಯ ಎಂತದೋ, ಈಗ ನಮ್ಮ ಪ್ರತಿ ವರ್ಷ ರಜಾ ಕೊಡ್ತಾರೆ ಗೌರ್ಮೆಂಟ್, ಗೌರ್ಮೆಂಟ್ದಿಂದನೇ ಆಚರಣೆ ಮಾಡ್ತಾರೆ ವಾಲ್ಮೀಕಿ ಜಯಂತಿನ, ಅದನ್ನ ಮಾಡಿಸೋಕ್ಕೋಸ್ಕರ ನಮ್ಮ ಸಂಘನೂ ಸಹ ಅದರಲ್ಲಿ ಹೋರಾಟದ ಒಂದು ಆದಿ ಮೂಲಕ ಅದನ್ನ ಜಾರಿಗೆ ತಂದಿದೆ. ನಿಮ್ಮ ಧರ್ಮಪತ್ನಿ ಸುನಂದ ಅವರು ಮೊದಲನೇ ಬಾರಿಗೆ ಯಾವ ತರ ಪ್ರವೇಶ ಮಾಡಿದ್ರು, ಏನು ಕಾರಣದಿಂದ ಅವರಿಗೆ ನಿಮ್ಮ ಮನೆಯವರಿಗೆ ಪೊಲಿಟಿಕಲ್ ಕ್ಯಾರಿಯರಿಗೆ ತರಬೇಕಾಯ್ತು? ಇದು 3ನೇ ಡಿವಿಷನ್ ನಲ್ಲಿ ST ಮಹಿಳೆಯ ಒಂದು ಮೀಸಲು ಬಂತು. ಆಗ ನಾವು ಎಲ್ಲಾ ಊರಿನ ಗ್ರಾಮಸ್ಥರು ಬಂದು, ಇಲ್ಲ ನೀವೇ ನಿಲ್ಲಿಸ್ಬೇಕು, ನೀವು ಹೋರಾಟಗಾರಿದ್ದೀರ, ನಿಮ್ಮ ಮುಖಾಂತರ ಹಳ್ಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಬಂದು ಒತ್ತಾಯ ಮಾಡಿದಾಗ ನಾವು ನಮ್ಮನೆಯವ್ರನ್ನ ST ಮೀಸಲು ಕ್ಷೇತ್ರದಿಂದ ಚುನಾಯಿತ. 2017 ನಮಗೆ ಗಮನಕ್ಕೆ ಬಂದಿರೋ ಪ್ರಕಾರ 2017 ST ಮಹಿಳೆಯವರಿಗೆ ಮೀಸಲು ಬಂತು, ಮೀಸಲಿತ್ತು. ಹಾಗಾಗಿ ನಿಮ್ಮ ಧರ್ಮಪತ್ನಿಯವರು ಅವಾಗ ಬಂದರು, ಅವಾಗ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅಧ್ಯಕ್ಷರು ಅಂದ್ರೆ ಅವಾಗ ಇಡೀ ತಾಲೂಕಿನ 26 ತಾಲೂಕು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳನ್ನ ಹೆಸರುಗಳನ್ನ ಲಾಟ್ರಿಗೆ ಹಾಕಿದ್ರು. ಆ ಲಾಟ್ರಿ ಒಳಗೆ ನಮ್ಮ ಮನೆ ಗ್ರಾಮ ಪಂಚಾಯತ್ ಧರ್ಮಪತ್ನಿಯವರ ಹೆಸರು ಬಂತು. ಅಲ್ಲಿಂದ ಇಲ್ಲಿವರೆಗೆ 30 ತಿಂಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀವಿ. ಅದ್ರ ಮುಖಾಂತರ ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಏನೇನು ಕೆಲಸ ಕಾರ್ಯಗಳನ್ನು ಪೂರೈಸಿದ್ದೀರಾ? ಅಲ್ಲಿಂದ ಇಲ್ಲಿವರೆಗೂ ಪ್ರಥಮ ಬಾರಿಗೆ ಗ್ರಾಮ ಪಂಚಾಯತಿ ಕ್ವಾರ್ಟರ್ಸ್ ಇರಲಿಲ್ಲ, ಗ್ರಾಮ ಪಂಚಾಯತಿ ಆಫೀಸ್ ಇರಲಿಲ್ಲ. ಅದು ಗ್ರಾಮ ಪಂಚಾಯತಿ ಆಫೀಸ್ ಈ ಕಾಂಗ್ರೆಸ್ ಸರ್ಕಾರ NREG ಯೋಜನೆ ಜಾರಿಗೆ ತಂತು. NREG ನಮ್ಮ ಯುವ ಕಾಂಗ್ರೆಸ್, ಕಾಂಗ್ರೆಸ್ ಈಗಿನ ರಾಹುಲ್ ಗಾಂಧಿ ಇದಾರಲ್ಲ, ಅವರು ಇಡೀ ದೇಶಕ್ಕೆ, ಹೌದು, ಆ ಕಾಲದಲ್ಲಿ 13ನೇ ಇಸ್ವಿ ಒಳಗೆ ಗ್ರಾಮ ಪಂಚಾಯತಿಗೆ ಬಿಲ್ಡಿಂಗ್ ಗಳು ಕಟ್ಟಕ್ಕೆ ಪ್ರತಿ ಒಂದು ಹಳ್ಳಿಗೂ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟರು.
ಅನ್ನದಾನಗಳು ಕೊಟ್ಟರು. ಆ ಅನ್ನದಾನ ನಮಗೆ ಸಾಲಲಿಲ್ಲ ನಮ್ಮ ಬಜೆಟ್ಗೆ. ಅದು ಆ ಅನ್ನದಾನ 10 ಲಕ್ಷ ಇತ್ತು. ಇದು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಿದ್ವಿ, 12 ಲಕ್ಷ ರೂಪಾಯಿ ಆಯಿತು. ನಾನು ಸ್ವಂತ ದುಡ್ಡು ಹಾಕಿ 2 ಲಕ್ಷ ರೂಪಾಯಿ ಆ ಇದನ್ನ ಗ್ರಾಮ ಪಂಚಾಯತಿ ಬಿಲ್ಡಿಂಗು ಭಾರಿ ಸಸೂತ್ರವಾಗಿ ಕಟ್ಟಿ ಅದನ್ನ ಇವತ್ತು ಇತಿಹಾಸ ಇರಂಗ್ ಮಾಡಿದ್ವಿ. ಅದು ನೆನಪಾದಂಗೆ ಯಾರೇ ಗೆದ್ದು ಮೊದಲನೇ ಸಾರಿಗೆ ಮಾಡಿದ್ವಿ. ಅದಾದ ನಂತರ ಇಲ್ಲಿಂದ 2 ಕಿಲೋಮೀಟರ್ ಆಗುತ್ತೆ ಕಾಗೆಹಳ್ಳ. ಇಷ್ಟು 30 ವರ್ಷದಿಂದ ಅದಕ್ಕೆ ನೀರಿರ್ಲಿಲ್ಲ, ಕುಡಿಯೋ ನೀರು ಕಾಗೆಹಳ್ಳಕ್ಕೆ. ನಾವು ಗ್ರಾಮ ಯಾರಿಗೆ ಸೇರುತ್ತೆ? ಅದು ಗ್ರಾಮ ಪಂಚಾಯತಿ ನಮಗೆ ಸೇರಿತ್ತು. ಗ್ರಾಮ ಪಂಚಾಯತಿ ಈ ನಮ್ಮ ಗ್ರಾಮ ಸಂಘಕ್ಕೆ ಸಂಬಂಧಪಟ್ಟಿದ್ದೆ. ಹಂಗಾಗಿ ಅಲ್ಲೇರೆಲ್ಲ ಬಂದು ನಾವು ಅಧ್ಯಕ್ಷರಾದಾಗ ಮನವಿ ಮಾಡ್ಕೊಂಡಾಗ ನಾನು MLA ಕೋಟದಿಂದ ಆ ಅಮೌಂಟ್ ಅನ್ನ ತಂದು MLA ಸರ್ಕಾರದಿಂದ ಹೋರಾಟ ಮಾಡಿ ಆ ಕೋಟ ತಂದು ಅವರಿಗೆ ನೀರು ಕೊಟ್ಟಿದ್ವಿ. ಅಂದ್ರೆ ಯಾವ ತರ ಸಪ್ಲೈಗಳನ್ನು ಕೊಟ್ಟಿದ್ರಿ? ಇಲ್ಲಿಂದ ಪ್ರತಿಯೊಂದು ಪೈಪ್ಲೈನ್ ಮಾಡಿದೀವಿ, ಬೋರ್ಗಳಿಂದ ಬೋರ್ಗಳು ನೀರಿದೆ ಇಲ್ಲಿ, ಇಲ್ಲಿಂದಾನೇ ಅಲ್ಲಿ ಪೈಪ್ಲೈನ್ ಮಾಡಿದ್ವಿ. ಕಾಗೆಹಳ್ಳಕ್ಕೆ ಸುಮಾರು 1.5 ಕಿಲೋಮೀಟರ್ ಪೈಪ್ಲೈನ್ ಮಾಡಿಸಿದ್ವಿ. ಅಲ್ಲಿ ಮನೆ ಮನೆಗೆ ಬೀದಿಗೂ ನೆಲ್ಲಿ ಕೊಟ್ಟಿದ್ದೀವಿ, ಹೋಗ್ತಾ ಇದೆ ನೀರೀಗ, ಪ್ರತಿ ಇದ್ರಲ್ಲೂ ನೀರು ಹೋಗ್ತಾ ಇದೆ. ಅಂದ್ರೆ ಕಾಗೆಹಳ್ಳಕ್ಕೆ ಇರದಂತಹ ತೊಂದರೆಗಳು, ನೀರಿನ ಸಮಸ್ಯೆಗಳನ್ನ ನಿಮ್ಮ ಏರಿಯಾದಲ್ಲಿ ನೀವು ಇದು ಬಂದಾಗ ನಿಮ್ಮ ಧರ್ಮಪತ್ನಿ ಅಧ್ಯಕ್ಷರಾದಾಗ ಅದು ಬಗೆಹರಿಸಿದೆ? ಅದಕ್ಕಿಂತ ಮುಂಚೆ ಯಾರು ಬಗೆಹರಿಸಿದ್ರು? ಇಲ್ಲ, ಯಾರು 30 ವರ್ಷದಿಂದ ಅವ್ರಿಗೆ ನೀರೇ ಕೊಟ್ಟಿರ್ಲಿಲ್ಲ ನಾವು. ಮತ್ತೆ ಸ್ವಂತ ನಿಮ್ಮ ಹಳ್ಳಿಗೆ ಈಗ ಪ್ರೆಸೆಂಟ್ ಹಳ್ಳಿ ಅರಳಿಹಳ್ಳಿ ಅಂತ ಹೇಳಿ ಏನಿದೆ ಇಲ್ಲಿ, ಇಲ್ಲಿಗೆ ಏನ್ ನೀವು ತಾವು ಇದು ಕೆಲಸ ಕಾರ್ಯಗಳನ್ನು? ಇಲ್ಲಿ ಸ್ಕೂಲ್ ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಗೆ ಕಾಂಪೌಂಡ್ ಇರಲಿಲ್ಲ. ಅದು ಸುಮಾರು 30 ಲಕ್ಷದಿಂದ ನಾವು 30 ತಿಂಗಳಿದ್ರು ಪ್ರತಿ ವರ್ಷ ಅಮೌಂಟ್ ಕೊಟ್ಟು ಆ ಕಟ್ಟಡವನ್ನ ಇದು ಕಾಂಪೌಂಡ್ ಪೂರೈಸಿದ್ವಿ, ಸುತ್ತಲೂ ಕಾಂಪೌಂಡ್ ಹಾಕ್ಸಿದ್ವಿ. ಅಂದ್ರೆ ಸ್ಕೂಲಿಗೆ ಕಾಂಪೌಂಡ್ ಇರಲಿಲ್ಲ. ನಾನು ಆ ಬಸವಣ್ಣಪ್ಪನ ಕಾಲದಲ್ಲೇ ಆ ಜಮೀನು ಇರಲಿಲ್ಲ ಅದಕ್ಕೆ, ಅದು PWD ಕರಪ್ ಜಾಗ ಇತ್ತು. ನಾನು ಬಸವಣ್ಣಪ್ಪನ ಹಿಡಿದು 5 ಎಕರೆನ ಅದಕ್ಕೆ ಮಂಜೂರು ಮಾಡಿಸಿದ್ವಿ ಸ್ಕೂಲಿಗೆ. ಈಗ ಯಾವ್ಯಾವ ಶಾಲೆಗಳು ಇಲ್ಲಿ, ಯಾವ ತರ ಫೆಸಿಲಿಟೀಸ್ ಇದೆ ಇಲ್ಲಿ? ಇಲ್ಲಿ ಪ್ರತಿಯೊಂದು ಜನಾಂಗದ ಸ್ಕೂಲ್ ಆ ಬೌಂಡ್ರಿ ಒಳಗಿದೆ. ಎಲ್ಲಿವರೆಗೆ? 7th ವರ್ಗೂ ತಮಿಳ್ ಸ್ಕೂಲ್ ಇದೆ, 7th ವರ್ಗೂ ಉರ್ದು ಸ್ಕೂಲ್ ಇದೆ, ಆಮೇಲೆ SLC ವರ್ಗೂ ಕನ್ನಡ ಸ್ಕೂಲ್ ಇದೆ. ಉರ್ದು ಕನ್ನಡ ಕನ್ನಡನು SLC ವರೆಗೆ ಇದೆ. ನಿಮ್ಮ ಹಳ್ಳಿಗೆ ಮುಂಚೆ ಇದ್ದಿಲ್ಲ? ಮುಂಚೆ ಇರಲಿಲ್ಲ, 7th ವರ್ಗ ಇತ್ತಷ್ಟೇ. ಮತ್ತೆ ಉರ್ದು ಶಾಲೆ, ತಮಿಳ್ ಶಾಲೆ, ಕನ್ನಡ ಶಾಲೆ, ಈ ಮೂರು ಶಾಲೆಗೂ ತಾವು ತಮ್ಮ ಪೀರಿಯಡ್ ಅಲ್ಲಿ ಒಂದು ಒಳ್ಳೆ ಇದು ಮಾಡಿದ್ದೀರಿ, ಖುಷಿ ಆಗದಂತ ವಿಷಯ ಇದರಲ್ಲಿ ಹೇಳ್ಬೇಕಂತಂದ್ರೆ. ಸರಿ, ಇನ್ನು ಏನೇನು ಕೆಲಸಗಳನ್ನು ಇನ್ನು ನಿಮಗೆ ಆಸೆ ಇದೆ ನಿಮ್ಮ ಡೆವಲಪ್ಮೆಂಟ್ ಈ ಏರಿಯಾಗಳಲ್ಲಿ ಮಾಡಬೇಕು ಅನ್ನೋದಷ್ಟು? ಈ ಊರಿಗೆ 9 ಬೋರ್ ಕೊಡ್ಸಿದೀವಿ ಇವರೇ, ನಮ್ಮ ಅದರ ಅಧಿಕಾರ ಅವಧಿಯಲ್ಲಿ. ಆಗ್ಬಿಟ್ಟಿದೆ, ನೀರಿಲ್ಲ ಅದಕ್ಕೆ, ನೀರೇ ಬಂದಿಲ್ಲ. 9 ಬೋರ್ನಲ್ಲೂ ಅಂತರ್ಜಲ ಇಲ್ಲ. ಅದಕ್ಕೆ ಇಲ್ಲಿ ಮೇಲೆ ಲಕ್ಕೊಳ್ಳಿ ಚಾನಲ್ ಹೋಗಿದೆ, ಅಲ್ಲಿ ಪೈಪ್ ಲೈನ್ ಮಾಡಿ ಅಲ್ಲಿಂದ ಮೇಲ್ ನೀರ್ ತಗೋಬೇಕು ಈ ಊರ್ ಗ್ರಾಮಕ್ಕೆ ಅಂತ. ಈಗ 1/2 ಪೈಪ್ ಲೈನು ಸರ್ಕಾರದಿಂದ ಕೋಟ ತರಿಸಿದ ಅನುದಾನ ತಗೊಂಡು ಮಾಡಿಸಿದೀವಿ. ಈ ಮಧ್ಯೆ BJP ಸರ್ಕಾರ ಬಂದ್ಮೇಲೆ ಅನುದಾನ ಕೊಡಕ್ಕಾಗ್ಲಿಲ್ಲ, ಹೋರಾಟ ಮಾಡ್ಕೊಂಡು ಬಂದ್ವಿ, ಆದ್ರೂ ಅವರು BJP ನಮಗೆ ಅನುದಾನ ಕೊಡ್ಲಿಲ್ಲ. ಈಗೇನ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದು 20 ಲಕ್ಷ ರೂಪಾಯಿ ಅನುದಾನ ಕೊಡ್ತಾ ಇದೆ. ಅದನ್ನ ನಾವು ಈಗ ಮಾಡ್ತೀವಿ. ನಮ್ ಸಂಗಮೇಶ್ ಇದ್ರೆ ಹಿಂದೆ MLA, ಅವರು ಕೂಡ್ಲಿಗೆರೆ ಇಲ್ಲಿ ಒಂದು ಮಿನಿ ಕೆರೆ ಒಳಗೆ ನೀರು ಫಿಲ್ಟರ್ ಮಾಡಿ ಈ ಹಳ್ಳಿಗಳು ಕೊಡಕ್ ವ್ಯವಸ್ಥೆ ಮಾಡಿದ್ದಾರೆ, ಅದು ಸ್ಟಾರ್ಟ್ ಆಗಿದೆ ಕೆಲಸ. ಆಮೇಲೆ ಇಲ್ಲಿ ಅಂದ್ರೆ ಮಾಜಿ ಶಾಸಕ ಹೌದು, ಅದು ಈಗ ಒಂದು ಸುಮಾರು ಎಷ್ಟು 28.8 ಕೋಟಿ 40 ಲಕ್ಷ ರೂಪಾಯಿ ದುಡ್ಡು ಸ್ಯಾಂಕ್ಷನ್ ಆಗಿದೆ. ಅದೀಗ ನಮ್ಗೆ ಏನ್ ನೀರ್ ಟ್ಯಾಂಕಿ ಸ್ಟಾರ್ಟ್ ಆಗಿದೆ, ಅದು ಫಿಲ್ಟರ್ ಕೆರೆ ಸ್ಟಾರ್ಟ್ ಆಗಿದೆ. ಇನ್ನೊಂದು 6 ತಿಂಗಳ ವರ್ಷದಲ್ಲಿ ಕುಡಿಯುವ ಸ್ವತಂತ್ರವಾದ ನೀರ್ ಸಿಗುತ್ತೆ 20 ಹಳ್ಳಿಗೆ. ಎಂಟು ಕೋಟಿ 40 ಲಕ್ಷ ರೂಪಾಯಿ. ಅದು ಎಲೆಕ್ಟ್ರಿಕ್ ಸೌಲಭ್ಯಗಳು ಅಂದ್ರೆ ಕರೆಂಟಿಂದು ಬಗ್ಗೆ ಇಲ್ಲಿ ಮುಂಚೆ ನಮಗೆ ತಿಳಿದೊಳಗೆ ಇರೋ ಪ್ರಕಾರ ಬಹಳಷ್ಟು ಕರೆಂಟ್ ಗಳು ಹೋಗೋದಾಗಿರ್ಲಿ, ಇಲ್ಲಿ ದೀಪಗಳನ್ನು ಸರಿಯಾಗಿ ರಸ್ತೆಗಳಲ್ಲಿ ಇರಲಿಲ್ಲ. ಅದಕ್ಕೆ ಈಗ ಬಂದು ನೋಡ್ತಾ ಇದೀವಿ, ಎಲ್ಲಿ ನೋಡಿದ್ರು ಒಳ್ಳೆ ಒಂದು ಲೈಟ್ ಗಳು ಎಲ್ಲ ಇಲ್ಲಿ ಅರೇಂಜ್ ಆಗಿದಾವೆ. ಇದು ಯಾವ ಕಾಲದಲ್ಲಿ ಆಗಿದೆ, ಏನಾಗಿದೆ, ಹೆಂಗಾಯ್ತು ಇದು? ಜಿ ಬಸವಣ್ಣಪ್ಪ ಕಾಲದಲ್ಲಿ ಮಿನಿಸ್ಟರ್ ಆದಾಗ ನಾವು ಪ್ರಜರಿಟ್ಟಿ ಕರೆಂಟ್ ಇಲ್ಲ ಅಂದಿಕೆ
ಅಲ್ಲಿ ಮೇನ್ ಎಂತದೋ ಒಂದು ಇದು ಎದ್ದು ಇದು ಕ್ರಾಸ್ ಪ್ರಾಮ್ ಮಾಡಿದ್ದಾರೆ. ಇದು ದೊಡ್ಡದು ಇಡೀ 20 ಹಳ್ಳಿಗೆ ಅಲ್ಲಿಂದ ಕರೆಂಟ್ ಸಪ್ಲೈ ಆಗ್ತಾ ಇದೆ. ಅದಾದ್ಮೇಲೆ ಕರೆಂಟ್ ಸಪ್ಲೈ ಆಗ್ತಿದೆ. ಈಗ ಬರಗಾಲ ಬಂದಾಗ ಒಂಚೂರು ತಪ್ಪುತ್ತ ಬಿಟ್ರೆ ನೀರಿನ ಕರೆಂಟಿನ ಸಮಸ್ಯೆ ಏನಿಲ್ಲ. ಸಮಸ್ಯೆ ಇಲ್ಲ. ನಾನು ಈ ಬಸವಣ್ಣಪ್ಪನ ಕಾಲದಾಗೆ ಪ್ರತಿಯೊಂದು ಬಡವರ ಮನೆಗೆ ಭಾಗ್ಯ ಜ್ಯೋತಿ ಯೋಜನೆ ಜಾರಿ ಮಾಡಿದ್ದೀನಿ. ಭಾಗ್ಯ ಜ್ಯೋತಿ ಯೋಜನೆ ಇದೆಯಲ್ಲ, ಸುಮಾರು ಅರ್ಧ ಊರಿಗೆ ಅದನ್ನ ಕೊಡಿಸಿದ್ದೀನಿ. ಎಲ್ಲರಿಂದ ಏನೇನು ಸೌಲಭ್ಯ ಆಗಿದೆ? ಪೂರ ಬಡವರ ಮನೆಗೆ ಕರೆಂಟ್ ಸಿಕ್ಕಿದೆ. ಪರಿಸ್ಥಿತಿ ತಗೊಂಡ ಕರೆಂಟ್ ತಗೊಂಡಿದ್ದಂತ ಪರಿಸ್ಥಿತಿಯೊಳಗೆ ಇದ್ದಂತ ಜನಗಳಿಗೆ ಇದು ಅವರ ಮನೆ ಇವತ್ತು ಬೆಳಗ್ತಾ ಇದೆ. ಭಾಗ್ಯ ತುಂಬಾ ಖುಷಿ ಆಗದಂತ ವಿಷಯ ಇವೆಲ್ಲ ನೋಡಿದ್ರೆ ಯಾರು ಒಂದು ಗ್ರಾಮದಲ್ಲಿ ಅದು ನಮಗೆ ಬಸವಣ್ಣಪ್ಪರ ಸ್ಫೂರ್ತಿ. ಬಸವಣ್ಣಪ್ಪರ ಇದರಲ್ಲ ನಮ್ಮ ಮನವಿಗೆ ಸ್ಪಂದಿಸಿ ಪ್ರತಿಯೊಂದು ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು ಅವರು ಪ್ರತಿಯೊಂದು ಸಂದಿಸಿಗೂ ಅಧಿಕಾರಿಗಳ ಜೊತೆಗೆ ಕುಂಡಿಸ್ಕೊಂಡು ಎಲ್ಲ ನಾವು ಏನ್ ಕೇಳ್ತೀವೋ ಅದನ್ನೆಲ್ಲ ಕೊಡೋದು ನಮ್ಗೆ. ಪ್ರತಿಯೊಂದು ಈಗ ನೋಡ್ರಿ ಅಲ್ಲಿ ಸ್ಕೂಲಿಗೆ 5 ಎಕರೆ ಜಮೀನು PWD ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಿತ್ತು. ನೀವು ಸ್ಕೂಲಿಗೆ ಕೊಟ್ಟಿದ್ದಾರೆ ಆ ಸ್ಕೂಲ್ 5 ಎಕರೆ ಇಡೀ ತಾಲೂಕು. ಇಷ್ಟೆಲ್ಲ ತಾವು ಮಾಡಿದಿರಲ್ಲ, ಇದಕ್ಕೆ ದಾಖಲೆ ಅಂತ ಹೇಳಿ ಫೋಟೋಸ್ ಮುಖಾಂತರ ಆಗಿರ್ಲಿ ಇದ್ ಮಾಡಿ ಇಟ್ಟಿದೀರ? ಕೆಲವು ದಾಖಲೆಗಳು ನನಗೆ ಅವಶ್ಯಕತೆ ಬೇಡ, ನಾ ಕೆಲಸ ಮಾಡಿ. ಇಲ್ಲ ಅಂದ್ರೆ ಆ ಜಾಗಗಳಲ್ಲಿ ನಮಗೆ ತೋರಿಸ್ಬಿಟ್ಟು ಫೋಟೋಸ್ಗಳನ್ನು ಮಾಡ್ತೀರ? ಏನಕಂತಂದ್ರೆ ಹೌದು ಈ ನಮ್ಮ ಜನರಿಗೆ ಏನಾಗಿದೆ ಗ್ರಾಮ ಪಂಚಾಯತಿ ಒಂದು ಬಿಲ್ಡಿಂಗ್ ತಗೊಂಡು ತೋರಿಸಿದ್ರೆ ಸಾಕು, ನಮ್ಮ ಹತ್ರ ಸ್ಕ್ಯಾನ್ ಮಾಡ್ಕೊಂಡು ಸ್ಕ್ಯಾನ್ ಮಾಡ್ಕೊಳ್ಳಿ. ಆಕಸ್ಮಿಕವಾಗಿ ಇಲ್ಲ ಅಂತಂದ್ರೆ ಆ ಜಾಗದಲ್ಲಿ ನಾವೇ ಹೋಗಿ ಒಂದ್ ಸ್ವಲ್ಪ ಫೀಲ್ಡ್ ನೋಡಿ. ಸಾರಿ, ನೀವು ಇಡೀ ದೇಶದಲ್ಲೇ ಇಲ್ಲ ಅಂತ ಸ್ಕೂಲ್ ಫೀಲ್ಡ್ ಇದು. ಅದೇ ಅದೆಲ್ಲ ಕೇಳಾದ್ಮೇಲೆ ನೋಡ್ಬೇಕು ಅನಿಸ್ತಾ ಇದೆ. ಕಾಲೇಜ್ ಎಲ್ಲ ಏನ್ ಬೇಕಾದ್ ಮಾಡಬಹುದ ಅಂತ ಜಾಗ ಇದೆ ಅಲ್ಲಿ 5 ಎಕರೆ ಫೀಲ್ಡ್ ನೋಡಿ. ಫೀಲ್ಡ್ ನನಗೂ ಆಸೆ ಇವತ್ತು ನೋಡಿ, 10 ಲಕ್ಷ ರೂಪಾಯಿ ದುಡ್ಡು ಕೊಟ್ರು ಫೀಲ್ಡ್ ಕಟ್ಟಕ್ಕೆ, ಇಲ್ಲಿಗೆ ಕೋಟಾ ಬಂತು, ಆದ್ರೆ ಎಲ್ಲೂ ಫೀಲ್ಡ್ ಸಿಗ್ಲಿಲ್ಲ. ಆ ಫೀಲ್ಡ್ ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲ ಹಳ್ಳಿ ಫೀಲ್ಡ್ ಇದೆ ಅಂತ ಆ ದುಡ್ಡು 10 ಲಕ್ಷ ರೂಪಾಯಿ ಫೀಲ್ಡ್ ಅಭಿವೃದ್ಧಿ ಕೊಟ್ಟಿಯಾರಿ. ಆ ಫೀಲ್ಡ್ ಇದೆಯಲ್ಲ, ದುಡ್ಡು ಇದ್ದರೆ ಫೀಲ್ಡ್ ಇಲ್ಲ ಅಂದಿದ್ರೆ ಆ ದುಡ್ಡು ನಮಗೆ ಸಿಗ್ತಿರ್ಲಿಲ್ಲ. ಇವತ್ತು 10 ಲಕ್ಷ ರೂಪಾಯಿ ಅನುದಾನ ದುಡ್ಡು ಬಂದಿದೆ, ಫೀಲ್ಡ್ ಕಟ್ತಾ ಇದ್ದೀನಿ. ಮತ್ತೆ ಈ ರಸ್ತೆ ದುರಸ್ತಿ ಆಗಿರ್ಲಿ, ಚರಂಡಿ ವ್ಯವಸ್ಥೆಗಳಾಗಿರ್ಲಿ, ಅದ್ರ ಬಗ್ಗೆ ಏನಾರ ಮಾಡಿದೀವಿ? ನಮ್ಮ ಕಾಲದಲ್ಲಿ ಸುವರ್ಣ ಗ್ರಾಮ ಯೋಜನೆ ಅಂತ ಕಾಂಗ್ರೆಸ್ ಸರ್ಕಾರ ಜಾರಿ ತಂದಿದೆ. ಅದು ಪ್ರತಿಯೊಂದು ಹಳ್ಳಿಗಳು ರೋಡ್ಗಳು ಟಾರು ಮತ್ತೆ ಪ್ರತಿ ಒಂದು ಬಾಕ್ ಚರಂಡಿ ಎಲ್ಲ ಆಗಿದೆ. ನಮ್ಮ ಸಿಸಿ ರೋಡ್ಗಳು ನಮ್ಮ ಕಾಲದಲ್ಲಿ ಆಗಿರೋದು. ಇದೊಂದು ಪಳನಿ ಕ್ಯಾಂಪ್ ಇದೆ, ಅದು SC ಕಾಲೋನಿ. ಅಲ್ಲಿ ಜೀವಮಾನದಲ್ಲೇ ಅಲ್ಲಿ ಎಲ್ಲಿರ್ಲಿಲ್ಲ. ಇವತ್ತು ನೋಡಿ ಹೋಗಿ ತಾರು ಗಾರೆ ರೋಡ್ ಆಗಿದೆ, ನಮ್ ಸಂಗಮೇಶ್ ಮಾಡಿಸಿರೋದು. ಆಮೇಲೆ ಬಾಕ್ ಚರಂಡಿ ಆಗಿದೆ. ಆಮೇಲೆ ಮತ್ತೆ ನೀವು ಎಲ್ಲ ಬಾಕ್ ಚರಂಡಿ ಆದ್ರೆ ರಸ್ತೆಯೆಲ್ಲ ತಾರ ಆಗಿದೆ. ಸಿಟಿ ಏನ್ ಬೆಂಗಳೂರು ಸಿಟಿ ಏನ್ ಸಿಸ್ಟಮ್ ಇದೆ ಆ ಸಿಸ್ಟಮ್ ನಲ್ಲಿ ನೀವು ಈಗ ಬಂದ್ರಲ್ಲ ರೋಡ್ ನೋಡಿ, ಎಲ್ಲ ರೋಡ್ ಬಹಳ ಚೆನ್ನಾಗಿ ಬಾಕ್ ಚರಂಡಿ. ಈ ಮೋರಿಗಳೆಲ್ಲ ಸುವರ್ಣ ಗ್ರಾಮದಲ್ಲಿ ಸುಮಾರು ಒಂದು 30-35 ಲಕ್ಷ ರೂಪಾಯಿ ದುಡ್ಡು ಸರ್ಕಾರ ಬಿಡುಗಡೆ ಮಾಡುತ್ತೆ ಪ್ರತಿಯೊಂದು ರೋಡ್. ನಿಮಗೆ ಎಕ್ಸ್ಪೀರಿಯನ್ಸ್ ಬಹಳಷ್ಟು ಇದೆ, ಯಾಕಂದ್ರೆ 1986-87 ಇಲ್ಲಿವರೆಗೆ ನೀವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಾ. ನಿಜವಾಗ್ಲೂ ನಮಗೆ ಹೆಮ್ಮೆ ಪಡೋದಂತ ವಿಷಯ ಏನಿದೆ ಅಂತಂದ್ರೆ, ಇದರಲ್ಲಿ ತಿಳುವಳಿಕೆ ಇರದಂತಹ ಜನ ನಮಗೆ ಈ ದೇಶಕ್ಕೆ ಮುಂದೆ ತಗೊಂಡು ಹೋಗಲಿಕ್ಕೆ ತುಂಬಾ ಅವಶ್ಯಕತೆ ಇದೆ ಅಂತದ್ರಲ್ಲಿ ತಾವು ಒಬ್ರು ಬಹಳಷ್ಟು ನಮ್ಮ ಇದಕ್ಕೆ ನಮ್ಮ ದೇಶಕ್ಕೆ ಒಂದು ಉದ್ಧಾರ ಮಾಡೋದಾಗಿರ್ಲಿ, ನಮ್ಮ ಏರಿಯಾಗಳಲ್ಲಾಗಿರ್ಲಿ, ನಮ್ಮ ಹಳ್ಳಿಗಳಲ್ಲಾಗಿರ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ತಾವು ಮಾಡ್ತಾ ಬಂದಿದ್ರಿ. ಇದಿಷ್ಟಕ್ಕೆಲ್ಲ ನೀವು ಗುರುಗಳು ಅಂತ ಹೇಳಿ ಯಾರಿಗೆ ನೀವು ಇಷ್ಟಕ್ಕೆಲ್ಲ ಈ ಕೆಳಮಟ್ಟಕ್ಕೆ ತಿಳುವಳಿಕೆ ಕೊಡೋರು ಯಾರು ನಿಮಗೆ? ಕೆಳಮಟ್ಟದಿಂದ ಈ ಮೇಲ್ಮಟ್ಟವರೆಗೂ ಹೌದು, ಕ್ಯಾಬಿನೆಟ್ ಮಾಜಿ ಮಿನಿಸ್ಟರ್ ಇದ್ರು ಇಲ್ಲಿವರೆಗೂ. ಈಗ ನಮಗೆ CM ಇಬ್ರಾಹಿಂ ಅಂತ ಒಬ್ಬ ರಾಜಕೀಯ ಕಾಂಗ್ರೆಸ್ ದುರುಳಿಯರ ಅವರಾದ ನಂತರ ಇವರು ನಮಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಇದಕ್ಕೂ ನಮ್ ಜೊತೆ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲಾ ಒಂದು ಇದಕ್ಕೂ. ಮೊಟ್ಟ ಮೊದಲ ಬಾರಿಗೆ ಗುರುಗಳು ಅಂತ ಹೇಳಿ ಯಾರಿಗೆ? ನಮಗೆ ಜಿ ಬಸವಣ್ಣಪ್ಪ. ಅಂದ್ರೆ ಅವರು ಜಿ ಬಸವಣ್ಣಪ್ಪ ಅವರು ನಿಮಗೆ ತಿಳುವಳಿಕೆ ಎಲ್ಲ ಸ್ಟಾರ್ಟಿಂಗ್ ರಾಜಕೀಯದಲ್ಲಿ ಏನಂತಾನೆ ಗೊತ್ತಿರಲಿಲ್ಲ ಪ್ರತಿಯೊಂದು. ಇವತ್ತು ಮಿನಿಸ್ಟರ್ ಹೊರಗೆ ಹೊರಟ್ರೆ BV ರಾಮು ಬಾರಪ್ಪ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಸ್ಟೇಟ್ ಕಾರ್ ನಲ್ಲಿ ನನ್ನ ಕರ್ಕೊಂಡು ಹೋಗೋರು ಇಡೀ ಸ್ಟೇಟ್. ಅದೇ ಅನುಭವ ನನಗೆ ಜಾಸ್ತಿ.
ಕೊನೆಯಾಗಿ ಒಂದು ಪ್ರಶ್ನೆ ಕೇಳಬೇಕಂತ ಇದ್ದೀನಿ, ಕೇಳ್ಬಿಟ್ಟು ಇದರದ್ದು ಬಗ್ಗೆ ವಿವರಗಳನ್ನು ತಿಳಿಸಾದ್ಮೇಲೆ ನಮ್ಮ ಮಾತುಗಳನ್ನು ಮುಗಿಸೋಣ. ಈ ನಿಮ್ಮ ಏರಿಯಾದ ನಿಮ್ಮ ಹಳ್ಳಿಯಲ್ಲಿ ಯುವಕರಿಗೆ ಮತ್ತೆ ಯುವತಿಯವರಿಗೆ ಏನು ಒಳ್ಳೆ ಒಂದು ಸಂದೇಶವನ್ನು ನೀಡಬೇಕಂತ ಇದ್ದೀರಾ? ಈಗ ಸರ್ಕಾರಗಳು ಎಲ್ಲಾ ಕಾಲೇಜು ಇದರಲ್ಲಿ ಸವಲತ್ತುಗಳು ಬೇಕಾದಷ್ಟು ಕೊಡ್ತಾ ಇದೆ. ಅದರಾಗಿ ನಮ್ಮ ಯುವ ಯುವತಿಯರು ಮುಂದೆ ಬಂದು ಇದನ್ನೆಲ್ಲ ಉಪಯೋಗಿಸ್ಕೊಂಡು ವಿದ್ಯಾವಂತರಾಗಿ ಅಧಿಕಾರಿಗಳಿರ್ಬೋದು, ರಾಜಕೀಯದಲ್ಲಿರ್ಬೋದು, ಎಲ್ಲಾ ಇದರಲ್ಲಿ ಅಭಿವೃದ್ಧಿ ಪಡಿಸಿ ಹಳ್ಳಿಗಳನ್ನ ಮುಂತರಕ್ಕೆ ಒಂದು ವಿದ್ಯಾವಂತರಾಗಿ ಒಂದು ಸಾಕಾರ ಮಾಡಲಿ ಅಂತ ಎಲ್ಲಾ ನಮ್ಮ ಯುವ ಯುವತಿಯರಿಗೆ ನಾನು ನಿಮ್ಮ ಕಡೆಯಿಂದ ಕೈ ಜೋಡಿಸಿ ಅಭಿನಂದಿಸಿ ಕೇಳ್ಕೊಂತೀನಿ. ವಿದ್ಯಾವಂತರಾಗಿ ಮುಖ್ಯವಾಗಿ ಸರ್ಕಾರದ ಸವಲತ್ತು, ನಿಮಗೆ ಸೈಕಲ್ ಕೊಡ್ತಾ ಇದ್ದಾರೆ, ಮತ್ತೆ ನಿಮಗೆ ಏನು ಓದಕ್ಕೆ ಬಡವರಿಗೆ ಪುಸ್ತಕಗಳು, ಪೆನ್ಗಳು, ಮಲ್ಲೆ ಮತ್ತೆ ದುಡ್ಡು ವರ್ಷಕ್ಕಿಷ್ಟು ಅಂತ ಎಂತದ್ದು ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಮೌಂಟ್ ಬರ್ತಾ ಇದೆ. ಮತ್ತೆ ಏನ್ ಸವಲತ್ತು ಬೇಕು, ಸಣ್ಣ ಮಕ್ಕಳಿಗೆ ಹಾಲು ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಸವಲತ್ತು ಇದೆ. ಇಂಥ ಸವಲತ್ತನ್ನ ನಮ್ಮ ಕಾಲದಲ್ಲಿ ನಮಗೆ ಹೋಗಕ್ ಬಟ್ಟೆ ಇರ್ತಿರ್ಲಿಲ್ಲ, ಅಂತ ಪರಿಸ್ಥಿತಿ ಇದೆ. ಜನ ವಿದ್ಯಾವಂತರಾಗಿದ್ದಾರೆ, ಇದನ್ನ ಉಪಯೋಗಿಸ್ಕೊಂಡು ದಯವಿಟ್ಟು ಎಲ್ಲಾ ಯುವಕರು ಈ ಇದರಲ್ಲಿ ಮುಂದೆ ಬಂದು ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಸ್ಲಿ ಅಂತ ನಾನು ಅವ್ರನ್ನ ಕೇಳ್ಕೊಂತ. ಸಾಕಷ್ಟು ನಾವು ತಿಳ್ಕೊಂಡಂಗೇನು ಸ್ಕಾಲರ್ಶಿಪ್ಗಳು ವರ್ಷಕ್ಕೊಂದು ಬರ್ತಾ ಇದೆ, ನಿಜ ಅದು. ಮತ್ತೆ ಶಾಲೆಗಳಲ್ಲಿ ಎಲ್ಲ ಮುಂಚೆ ಊಟ ತಿಂಡಿ ಎಲ್ಲ ಮನೆಯಿಂದ ತಗೊಂಡು ಹೋಗ್ಬೇಕಾಗಿತ್ತು, ಆಮೇಲೆ ಪುಸ್ತಕ ಬಟ್ಟೆ ಎಲ್ಲ ಮನೆಯಿಂದ ತಗೊಂಡು ಹೋಗ್ಬೇಕಾಗಿತ್ತು, ಯೂನಿಫಾರ್ಮ್ ಆಗಿ ಏನಿಲ್ಲ. ನೀವು ಕೇಳದೆ ಬೇಡ ಅಷ್ಟೊಂದು. ಅದು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ್ರಂತೂ ಬಡವರ ಬಗ್ಗೆ ಒಳ್ಳೆ ಅಭಿಪ್ರಾಯ. ಏನ್ ನೋಡಿ, ಈಗ ನೀವು ರೈತರಿಗಿರ್ಬೋದು, ವಿದ್ಯಾವಂತರಿಗಿರ್ಬೋದು, ಹಾಲಿಗೆ 2 ರೂಪಾಯಿ ಹೆಚ್ಚಿಗೆ ದುಡ್ಡು ಕೊಡ್ತಾ ಇದ್ದಾರೆ, ಮತ್ತೆ ಸ್ಕೂಲ್ ಮಕ್ಕಳಿಗೆ ಹಾಲು ಕೊಡ್ತಾ ಇದ್ದಾರೆ, ಆಮೇಲೆ ಸ್ಕೂಲ್ ಮಕ್ಕಳಿಗೆ ಏನೋ ಮಧ್ಯಾಹ್ನದ ಊಟದ ಬದಲು ದುಡ್ಡು ಕೊಡ್ತೀವಿ ಅಂತಾರೆ, ಇಲ್ಲ ಊಟ ಆಗ್ತಾ ಇದ್ದಾರೆ. ಅದಕ್ಕಾಗಿ ಸಪರೇಟ್ ಆಗಿ ಅಡಿಗೆ ಮನೆಗಳು ಮಾಡಿ ಸ್ವಚ್ಛವಾದ ಊಟಗಳು ಕೊಡ್ತಾ ಇದ್ದಾರೆ. ನಾನು ಇವತ್ತು ಗ್ರಾಮ ಪಂಚಾಯತಿಗೆ ಹೋದ್ರೆ ಮಧ್ಯಾಹ್ನ ಟೈಮ್ನಲ್ಲಿ ಹೋದ್ರೆ ಆ ಊಟದ ವಾಸನೆ ಬರ್ತೈತಲ್ಲ, ಮನೇಲಿ ಬರಲ್ಲ ಅಂತ ಒಂದು ಸ್ವಚ್ಛವಾದ ಊಟ ಬರ್ತಾ ಇದೆ. ಹೋಗಿ ನೋಡ್ತಾ ಇದ್ರಾ? ನಾವು ಅಧ್ಯಕ್ಷರಾದಾಗೆಲ್ಲ ವಿಜಿಟ್ ಕೊಡ್ತಿದ್ವಿ, ಊಟದ ವ್ಯವಸ್ಥೆ ಏನ್ ಮಾಡ್ತೀರಾ, ಹೆಂಗ್ ಮಾಡ್ತೀರಾ, ಯಾವ ಟೈಪ್ ಮಾಡ್ತಿದ್ದೀರಾ, ಅದೇನು ನೀವು ಸ್ವಚ್ಛತೆ ಕಾಪಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ವಿ. ಸ್ವಚ್ಛತೆ ಕಾಪಾಡ್ತದೆ, ತುಂಬಾ ದೊಡ್ಡ ದೊಡ್ಡ ವಿಷಯಗಳನ್ನು ತಾವೆಲ್ಲ ಮಾತಾಡಿದ್ದೀರಾ. ಸಮಯ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ನಾವು ಇಲ್ಲೇ ನಿಲ್ಸೋಣ ಅಂತೇಳಿ ಪ್ರಯತ್ನ ಪಡ್ತಾ ಇದೀವಿ. ನೀವು ನಿಮಗೆ ಮತ್ತೆ ನಿಮ್ಮ ಧರ್ಮ ಪತ್ನಿಯವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಪರವಾಗಿ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ವೀಕ್ಷಕರೇ, ಈ ದಿನ ನಮ್ಮ ಸಂದರ್ಶನದಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದವರ ಯಜಮಾನರು ನಮ್ಮ ಜೊತೆಗೆ ನಮ್ಮ ಉಪಸ್ಥಿತಿಯಲ್ಲಿದ್ದರು. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಧನ್ಯವಾದ ಅರ್ಪಿಸುತ್ತಾ, ಇವರ ಬಗ್ಗೆ ಕಂಪ್ಲೀಟ್ ಪೂರ್ಣ ವಿಚಾರಗಳನ್ನು ತಾವು ಇನ್ನಷ್ಟು ತಿಳಿಯಲು ಲಾಗಾನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.